ಕಾವೇರಿಗಾಗಿ ಕರುನಾಡು ಕೊತ ಕೊತ ಅಂತ ಇದೆ. ಅಖಂಡ ಕರ್ನಾಟಕ ಬಂದ್ಗೆ ನಿರ್ಧಾರವನ್ನ ಮಾಡಲಾಗಿದೆ. ಕರ್ನಾಟಕ ಬಂದ್ಗೆ ನಟ ವಿನೋದ್ ರಾಜ್ ಬೆಂಬಲವನ್ನ ಸೂಚಿಸಿದ್ದಾರೆ. ಪ್ರಾಧಿಕಾರದಿಂದ ಸರಿಯಾದ ನೀರು ಹಂಚಿಕೆಯ ತೀರ್ಪು ಬರಬೇಕು. ಸ್ಯಾಂಡಲ್ವುಡ್ ಜೊತೆಗೆ ವಿನೋದ್ ರಾಜ್ ಸಾಥನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಬಂದ್ಗೆ ಕನ್ನಡ ಚಿತ್ರೋದ್ಯಮ ಬೆಂಬಲವನ್ನ ಘೋಷಣೆ ಮಾಡಿದೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನೇತೃತ್ವದಲ್ಲಿ ನಾಳೆ ಪ್ರತಿಭಟನೆ ನಡೆಯಲಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿನೋದ್ ರಾಜ್ ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ. ನಾಳೆಯ ಪ್ರತಿಭಟನೆಯಲ್ಲಿ ಭಾಗಿಯಾಗುವುದಾಗಿ ಹೇಳಿದ್ದಾರೆ. ಪೂರ್ಣವಾಗಿ ಮನಸ್ಫೂರ್ತಿಯಾಗಿ ನಮ್ಮ ಬೆಂಬಲ ಇದೆ. ಕಾವೇರಿ ನಾವು ಕುಡಿಯುವಂತಹ ನೀರು, ಅದು ಜಲ, ನಮ್ಮ ನಾಡು, ನಮ್ಮ ಜಲ, ನಮ್ಮ ಜನ, ನಮ್ಮ ಭಾಷೆ ಎಲ್ಲನೂ ಸಮೃದ್ಧಿಯಾಗಿರಬೇಕು, ಚೆನ್ನಾಗಿರಬೇಕು, ಆಮೇಲೆ ಬೇರೆ ಎಲ್ಲ ನಾವು ನೋಡ್ಬೋದು. ಬಂದಿರೋ ಪರಿಸ್ಥಿತಿ ಸಂಕಷ್ಟ ಕಾವೇರಿಗೆ ಬಂದಿರೋದು ಏನು ಅಂತ ಹೇಳಿದ್ರೆ, ಅವಳು ಹೋಗಿ ಪ್ರಾಧಿಕಾರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ಪ್ರಾಧಿಕಾರದಿಂದ ಸರಿಯಾದ ತೀರ್ಪು ಬಂದುಬಿಟ್ಟು ಅದು ಸರಿಯಾದ ರೀತಿಯಲ್ಲಿ ನೀರು ಹಂಚುವಂಥ ಪರಿಸ್ಥಿತಿ ಆಗಲೇಬೇಕಾಗಿದೆ. ಅದಕ್ಕೆ ನಾಳೆ ಮಾಡತಕ್ಕಂಥ ಬಂದು ಒಂದು ಒಳ್ಳೆ ಎಚ್ಚರಿಕೆ ಆಗುತ್ತೆ. ಸರ್ಕಾರ ಯಾವ ರೀತಿಯೂ ಇದನ್ನ ಅನ್ಯತೆ ಭಾವಿಸಬಾರ್ದು. ಜನಗಳು ಒಂದು ಅಂಗ, ಪತ್ರಿಕೋದ್ಯಮನೂ ಒಂದು ಅಂಗ. ಇವರಿಬ್ಬರು ಈ ಥರ ನಾವೊಂದು ಸೇರಿ ಒಂದು ಬಂದ್ ಮಾಡಲಿಲ್ಲ ಅಂದರೆ ಸರ್ಕಾರಕ್ಕೆ ನಾವು ಎಚ್ಚರಿಸಿರೋ ಥರ ಅದು ಆಗುವಾಗತ್ತೆ. ಅದು ನ್ಯಾಯಾಧೀಶರು ಕೂಡ ಇದ್ರ ಬಗ್ಗೆ ಒಂದು ಗಮನ ಹರಿಸಲೇಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ. ಸೊ ಅದರಲ್ಲಿ ಯಾವುದೂ ತಪ್ಪಿರಲ್ಲ. ನಾಳೆ ಮಾಡ್ತಕ್ಕಂಥ ಬಂದು ಸಂಪೂರ್ಣ ಬೆಂಬಲ ಇದೆ, ತಾಯಿಯವ್ರದ್ದು ನಮ್ಮದು ಬೆಂಬಲ ಇದೆ. ಇದು ವಿನೋದ್ ರಾಜ್ ಅವರ ಮಾತು. ನಾಳೆಯ ಪ್ರತಿಭಟನೆಯಲ್ಲಿ ಅವರು ಭಾಗಿಯಾಗುವುದಾಗಿ ಹೇಳಿದ್ದಾರೆ. ಅವರ ಅಭಿಮಾನಿಗಳಿಗೂ ಕೂಡ ನಾಳೆಯ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಅಂತೇಳಿ ಕರೆ ಕೊಟ್ಟಿದ್ದಾರೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ನಾಳೆಯ ಅಖಂಡ ಕರ್ನಾಟಕ ಬಂದ್ಗೆ ಈಗಿನಿಂದಲೇ ಸಿದ್ಧತೆಗಳು ಆರಂಭವಾಗಿರುವಂತಹದ್ದು. ನಾಳೆ ಬಂದಿನ ಕಾವು ಮತ್ತಷ್ಟು ಜಾಸ್ತಿಯಾಗುವಂತಹ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ.